ಆಗ್ತಾ ಇದ್ದಾರೆ. ಇಬ್ಬರು ಅಧಿಕಾರಿಗಳು ಅಲ್ಲಿ ಒಬ್ಬರು ತಹಶೀಲ್ದಾರ್ ತಗೊಂಡ್ ಬಂದು ಶಿರ್ವಾರಕ್ಕೆ ಹಾಕಿದ್ರು, ಇನ್ನೊಬ್ಬರನ್ನು ತಗೊಂಡ್ ಬಂದು ಇಲ್ಲಿ ಯೋಜನೆ ಮಾಡಿದ್ರು ಚಂದನೂರಿಗೆ. ಈ ರೀತಿಯಾಗಿ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಾಡಿದಂತ ಅಧಿಕಾರಿಗಳನ್ನು ತಗೊಂಡ್ ಬಂದು ರಾಯಚೂರಿಗೆ ಹಾಕೋದಾದ್ರೆ ರಾಯಚೂರು ಏನು ಡಸ್ಟ್ಬಿನ್ ಅಂತ? ಡಸ್ಟ್ಬಿನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ರಾಯಚೂರು ಅನ್ನೋದು ಯಾವತ್ತು ಒಳ್ಳೆ ಸಿಟಿ, ಒಳ್ಳೆ ಸುಂದರವಾದ. ಇದು ನೀವು ಕೇಳ್ತಾ ಇರೋ ಇಲಾಖೆ ನನಗೆ ಸಂಬಂಧಪಟ್ಟಿದ್ದಲ್ಲ. ಇದನ್ನು ಬೇಕಾದ್ರೆ ನಾನು ಸಂಬಂಧಪಟ್ಟ ಇಲಾಖಾ ಮಂತ್ರಿ ಹತ್ರ ಮಾತಾಡಿ ಹೇಳ್ತೀನಿ. ಈ ಥರ ಕೇಳಿದರೆ ಇದಕ್ಕೇನು ಕರೆಕ್ಟಾಗಿ ಇದಕ್ಕೇನಾದರೂ ಒಂದು ಪರಿಹಾರ ಹುಡುಕಿ ಅಂತ. ಒಂದು ನಿಮಿಷ ತಾವು ಕೇಳ್ತಾ ಇರೋದು ಬಿಡಪ್ಪ, ಯಾಕೆ ಹಿಂಗೆ ಮಾಡ್ತಾ ಇದ್ದೀಯಾ ಬಿಡು. ಯಾಕೆ ಈಗ ನಾನು ರಿವ್ಯೂ ಮಾಡೋದಲ್ಲ, ನಾನು ಬಂದಿರೋದು ತಿಂತೀನಿ ಬ್ರಿಡ್ಜು ಇದಕ್ಕೆ. ಅದ್ರ ಜೊತೆಗೆ ನಗರಾಭಿವೃದ್ಧಿ ಪ್ರಾಧಿಕಾರದ್ದು ಒಂದು ಲೇಔಟ್ ಮಾಡೋಕ್ಕೆ ಹೇಳಿದ್ದೆ. ಯಾಕಂದರೆ ನಗರಾಭಿವೃದ್ಧಿ ಇಲಾಖೆ ಇರೋವಂಥದ್ದು ಯಾವಾಗೂ ಬರೀ ಪ್ರೈವೇಟ್ ಲೇಔಟ್ಗಳವ್ರಿಗೆ ಲೈಸೆನ್ಸ್ ಕೊಟ್ಬಿಟ್ಟು ಅವ್ರಿಗೆ ಮಾಡೋಕ್ಕಲ್ಲ. ಸರ್ಕಾರ ಯಾವತ್ತು ಲಾಭದಾಯಕವಾದ ಸಂಸ್ಥೆ ಆಗಬಾರ್ದು. ನಾನು ಮಂತ್ರಿ ಆದಮೇಲೆ ಪ್ರತಿ ಜಿಲ್ಲೆಯಲ್ಲಿ ಹೆಡ್ ಕ್ವಾರ್ಟರ್ಸ್ ಎಲ್ಲೆಲ್ಲಿದೆ, ಕಮ್ಮಿ ಅಂದರೆ 500-1,000 ಎಕರೆ ಲೇಔಟ್ಸ್ ಮಾಡಿ ಸಾರ್ವಜನಿಕರಿಗೆ ಸರ್ಕಾರಿ ದರದಲ್ಲಿ ಸಿಗುವಂಥದ್ದು ಆಗಬೇಕು ಅಂತ. ಪ್ರೈವೇಟ್ ಲೇಔಟ್ಸ್ ಅವ್ರಿಗೆ ಮಾಡಬಾರ್ದು ಅಂತ ಇವತ್ತು ಅವ್ರಿಗೆಲ್ಲ ಸೂಚನೆ ಕೊಡಲಿಕ್ಕೆ ಮತ್ತು ಲೇಔಟ್ ನಾನು ಮಂತ್ರಿ ಆದ ಒಂದು 10 ದಿವಸದಲ್ಲಿ ಮೀಟಿಂಗ್ ಕರೆದಿದ್ದೆ. ರಾಯಚೂರು ಅಲ್ಲಿ ಲೇಔಟ್ ಮಾಡೋಕೆ ಹೇಳಿದ್ದೀನಿ ಒಂದು 500-700 ಎಕರೆ, ಅದು ಏನಾಗಿದೆ ಅಂತ ಕೇಳಿಬಿಟ್ಟು ಪ್ರಸ್ತುತ ಪರಿಸ್ಥಿತಿ ಕೇಳ್ಕೊಂಡು ಹೋಗ್ತೀನಿ. ನಾನೇನು ಹೇಳ್ತಾ ಇದ್ದೀನಿ, ಪ್ರೈವೇಟ್ ಲೇಔಟ್ಸ್ಗೆ ಕೊಡ್ತಾ ಇರುವಂತಹ ಪ್ರಾತಿನಿಧ್ಯ ಏನಿದೆ ನಮ್ಮ ಇಲಾಖೆಯಿಂದ ಅದನ್ನು ಸ್ಟಾಪ್ ಮಾಡಬೇಕು. ಸರ್ಕಾರದ ಕಡೆಯಿಂದ ಲೇಔಟ್ ಮಾಡಿಬಿಟ್ಟು ಸಾಮಾನ್ಯ ಜನತೆಗೆ ಮಧ್ಯಮ ವರ್ಗದವರಿಗೆ ಕೈಗೆಟುಕುವ ದರದಲ್ಲಿ ಸೈಟ್ಸ್ ಕೊಡಬೇಕು. ಅನ್ನೋದು ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ.